ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗುರುಪ್ರದೋಷ. ಈ ಆಚರಣೆಯಿಂದ ಆರ್ಥಿಕ ಸಮಸ್ಯೆ ಹಾಗೆ ಗುರುದೋಷದಿಂದ ನಿವಾರಣೆ ಹೊಂದಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಆಚರಣೆಯ ರಹಸ್ಯ ಏನು? ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನಫಲಗಳು ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತಿ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ಶತಭಿಷ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರತಕ್ಕಂಥ ರಾಹುವಿನ ಭಾವ, ಚಂದ್ರನೊಟ್ಟಿಗೆ ಕೇತುವಿನ ಸ್ಥಿತಿ, ರಾಹುವಿನ ನೇರ ದೃಷ್ಟಿ, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ, ಭೂಮಿ, ವಾಹನ, ಮನೆಯ ಖರೀದಿಯ ಅದೃಷ್ಟ ಒಲಿದು ಬರ್ತಕ್ಕಂಥದ್ದು ಅಥವಾ ಅಂಥ ಒಂದು ಆಲೋಚನೆಗಳು ಒದಗಿ ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಮಕ್ಕಳಿಂದ ಮಾನ ಅಪಮಾನ ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭ ಮತ್ತು ಸಂಘಾತಿಯಿಂದ ಧನಾಗಮನವಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಅನಿರೀಕ್ಷಿತವಾಗಿ ಪ್ರೀತಿ ಪ್ರೇಮದ ಬಲಿಯಲ್ಲಿ ಸಿಲುಕ್ತಕ್ಕಂಥ ಒಂದು ಸ್ಥಿತಿ ಈ ಮೇಷರಾಶಿನವತಾಗಿರುವಂಥದ್ದು. ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ವಾಹನ ಅಪಘಾತಗಳಾಗ್ತಕ್ಕಂಥ ಒಂದು ಸಂದರ್ಭಗಳು, ಭೂಮಿ ಸ್ಥಿರಾಸ್ತಿ ವಾಹನ ನಷ್ಟ ಮಾಡಿಕೊಳ್ಳತಕ್ಕಂಥ ಒಂದು ಭೀತಿಗಳು ಎದುರಾಗ್ತಕ್ಕಂಥದ್ದು, ಮಾನಸಿಕವಾಗಿ ಒಂದು ರೀತಿಯಾದಂಥ ಆತಂಕ, ಗಾಬರಿ, ಸಂಕಟ, ದುಗುಡ, ಇನ್ನೂ ಒಂದು ರೀತಿಯಾದಂಥ ಆತ್ಮ ಸಂಕಟಗಳು ಹೆಚ್ಚಾಗಿ ಕಾಡುವಂಥದ್ದು, ಸಾಲದ ಪ್ರಮಾಣಗಳು ಅಥವಾ ಶತ್ರು ಕಾಟಗಳ ಭಯ ಹುಟ್ಟಿಸುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಅಂಥ ಒಂದು ಕಾಡಾಟಗಳು ಹೆಚ್ಚಾಗಿ ಇರುವಂಥದ್ದನ್ನು ಇವತ್ತಿನ ದಿವಸ ವೃಷಭ ರಾಶಿಯನ್ನು ನೋಡುವಂಥದ್ದು. ಶ್ರೀ ವೆಂಕಟೇಶ್ವರನಿಗೆ ತುಳಸಿಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಪ್ರೀತಿ ಪ್ರೇಮದ ಬಲಿಯಲ್ಲಿ ಸಿಲುಕ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಸಂಧಾನ ದೋಷಗಳು, ಮಕ್ಕಳ ಅನುಚಿತವಾದಂಥ ವರ್ತನೆಗಳು, ಭಾವನೆ, ಆಸೆ, ಆಕಾಂಕ್ಷೆಗಳಿಗೆ ಪೆಟ್ಟು ಬೀಳುವಂಥ ಒಂದು ರೀತಿಯಲ್ಲಿ ಹೆಚ್ಚಾಗಿ ನೋವನ್ನು ಕೊಡುವಂಥ ಒಂದು ಸ್ಥಿತಿಗತಿಗಳು, ದೇವತಾ ಕ್ಷೇತ್ರಗಳ ಅಥವಾ ಪ್ರವಾಸ ಕ್ಷೇತ್ರಗಳ ಪ್ರಯಾಣವನ್ನು ಮಾಡುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಮಿಥುನ ರಾಶಿನವತ್ತಾಗಿರುವಂಥದ್ದು. ಶ್ರೀಲಕ್ಷ್ಮಿಗೆ ಹಸಿರು ಬಳೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಅನಿರೀಕ್ಷಿತವಾಗಿ ಆಡಿದ ಮಾತುಗಳಿಂದ ಕುಟುಂಬದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂಥದ್ದು, ಆತುರ, ಅಹಂಭಾವ, ದಿಟ್ಟತನದ ಹೋರಾಟದ ಒಂದು ಪ್ರವೃತ್ತಿ ಸಮಸ್ಯೆಗೆ ಸಿಲುಕುವಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗುವಂಥದ್ದು, ವಿಷಯುಕ್ತ ವಸ್ತುಗಳಿಂದ ಅಥವಾ ಕ್ರಿಮಿಕೀಟಗಳಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಅಂಥ ವಸ್ತುಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳಿತಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಕಟಕ ರಾಶಿನವರದು. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಉಲ್ಲಾಸಕ್ಕಾಗಿ, ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಅಥವಾ ಶುಭ ಕಾರ್ಯಗಳಿಗೆ ವಸ್ತ್ರ ವಿನ್ಯಾಸಕ್ಕಾಗಿ ಅನಗತ್ಯವಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು, ಮೋಜು ಮಸ್ತಿಗಾಗಿ, ಶಕ್ತಿ ದೇವತೆಗಳ ದರ್ಶನಕ್ಕಾಗಿ, ಸೌಂದರ್ಯ ವೃದ್ಧಿಗಾಗಿ ಅಥವಾ ಮೃಷ್ಟಾನ್ನ ಭೋಜನಕ್ಕಾಗಿ ಹತ್ತಿರದ ಪ್ರಯಾಣವನ್ನು ಮಾಡುವಂಥದ್ದು, ಬೆವರು ದೋಷ ಅದರಲ್ಲೂ ಕೂಡ ಶುಗರ್, ಹವಾಮಾನ ವ್ಯತ್ಯಾಸದಿಂದ ಆಗ್ತಕ್ಕಂಥದ್ದು, ನೀರು ಆಹಾರ ವ್ಯತ್ಯಾಸದಿಂದ ಆಗ್ತಕ್ಕಂಥ ವ್ಯತ್ಯಾಸಗಳು, ದುಶ್ಚಟಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳಿಗಾಸಗಳಾಗಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಒಂದು ದಿವಸವನ್ನು ಇವತ್ತಿನ ಸಹ ಸಿಂಹರಾಶಿಯನ್ನು ನೋಡುವಂಥದ್ದು. ಕುಲದೇವತೆಗೆ ಮೊಸರನ್ನವನ್ನು ನೈವೇದ್ಯ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ದೂರ ಪ್ರದೇಶದಿಂದ ಧನಾಗಮನ ಮತ್ತು ಅಥವಾ ದೂರ ಪ್ರದೇಶದಲ್ಲಿಗೆ ತೆರಳುವಂಥ ಒಂದು ವ್ಯಕ್ತಿಗಳ ಆಗಮನವಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು, ರತ್ನಾಭರಣಗಳನ್ನು ಅಥವಾ ಒಡವೆ ವಸ್ತ್ರ ಆಭರಣಗಳ ಖರೀದಿಗೆ ಅಧಿಕ ಖರ್ಚನ್ನು ಮಾಡತಕ್ಕಂಥ ಒಂದು ಸ್ಥಿತಿ, ಹಿರಿಯ ಸಹೋದರಿಯಿಂದ ಮನಸ್ತಾಪಗಳಾಗ್ತಕ್ಕಂಥದ್ದು ಅಥವಾ ಬಂದಂಥ ಅವರಿಂದ ಶತ್ರುತ್ವ ಬೆಳೆತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿಯವರು ನೋಡುವಂಥದ್ದು. ಶ್ರೀಹಮ್ಮನವರಿಗೆ ನಿಂಬೆಹಣ್ಣಿನ ಆಹಾರವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ತಮಿಳುನಾಡಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಚಿನ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳು ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹೆಸರೇಳಿ ಅವ್ರದ್ದು. 16/1/2014 ಮೇಡಮ್ ಡೇಟ್ ಆಫ್ ಬರ್ತ್. 16/1/2014. ಹೌದು ಮೇಡಮ್. ಸಮಯ ತಿಳಿಸಿ. ನಮಸ್ತೆ ಗುರುಜಿ. ಸಮಯ ತಿಳಿಸಿ, ಹುಟ್ಟಿದ ಸಮಯ. ಸಮಯ ಮಧ್ಯಾಹ್ನ 1:30 ಮೇಡಮ್. ಮಧ್ಯಾಹ್ನ 1:30. ಗುರುವಾರ ಮೇಡಮ್. ಸರಿ ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಎಲ್ಲಿ ಜನನವಾಗಿದ್ದೀಯಲ್ಲಿ?
ಚಿಕ್ಕಮಗಳೂರಲ್ಲಿ ಮೇಡಮ್. ಆಗ್ಲಿ, ಈ ಜಾತಕ ಜನನವಾಗಿರ್ತಕ್ಕಂಥದ್ದು ಪುಷ್ಪಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಗುರುವಕ್ರತ್ವ ಶುಕ್ರವಕ್ರತ್ವ ಲಗ್ನಾಂಶವನ್ನು ನೋಡಿದಾಗ ಭರಣಿ ನಕ್ಷತ್ರ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳು. ಯಾಕೋ ಈ ಜಾತಕಕ್ಕೆ ಆರೋಗ್ಯದ ಸ್ಥಿತಿಗತಿಗಳೇ ಸರಿ ಇರುವುದಿಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣವಿದೆ. ಒಂದು ಹೆಚ್ಚಾಗಿ ಕಫವಾದಗಳು ಬರ್ತಕ್ಕಂಥದ್ದು, ಗುಪ್ತ ಜಾಗಗಳಲ್ಲಿ ಬೆವರ ದೋಷಗಳು ಅಂದರೆ ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳೇನಾದರೂ ನಿರ್ಮಾಣವಾಗಿ ಬರ್ತಕ್ಕಂಥದ್ದು, ಸ್ವಲ್ಪ ಬೆಚ್ಚಿ ಬೀಳ್ತಕ್ಕಂಥದ್ದು, ಡಾಕ್ಟರ್ ಯಾಕೋ ಒಂದು ಸ್ವಲ್ಪ ವಿಪರೀತವಾದಂಥ ಜ್ವರ ಅಥವಾ ಮತ್ತೇನೋ ಆಗ್ತಕ್ಕಂಥ ಒಂದು ಸಂದರ್ಭ, ಆದರೆ ಡಾಕ್ಟರ್ ತಕ್ಕೊಂಡ್ರೆ ಏನೂ ಇಲ್ಲ ಅಂತಂತಾರೆ, ಆದರೆ ಮತ್ತೆ ಮತ್ತೆ ಪದೇ 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 ಹುಷಾರಿಲ್ಲದಂಗೆ ಆಗ್ತಕ್ಕಂಥ ಒಂದು ಸಂದರ್ಭಗಳಿದೆ. ಇದೆಲ್ಲವನ್ನು ನೋಡಿದ ಆದ ನಂತರವಾಗಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ರೀತಿಯಾದಂಥ ಒಂದು ಆತಂಕಗಳು ಸೃಷ್ಟಿಯಾಗಿರ್ತದೆ ನಿಮ್ಮಲ್ಲಿ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಸರ್, ಮೊದಲು ಆಸ್ಪತ್ರೆ ಕರ್ಕೊಂಡು ಹೋದಾಗ ಹಂಗೆ ಆಗುತ್ತೆ ಸರ್. ಹೌದು, ಅದನ್ನೇ ನಿಮಗೆ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಬಾಲಗ್ರಹ ದೋಷದ ಒಂದು ಕಾಟವಿದೆ. ಹಾಗಾಗಿ ಆ ಬಾಲಗ್ರಹ ದೋಷ ನಿವಾರಣೆಗೆ ಸಾಧ್ಯವಾದರೆ ಒಂದು ಪುಟ್ಟದಾಗಿ ಒಂದು ಒಂದು ರಾಹುದು ಅಥವಾ ದುರ್ಗೆಯದ ಹೋಮವನ್ನು ಏನಾದರೂ ಮಾಡಿಸ್ಬಿಟ್ಟು ಅದರದ ಒಂದು ರಕ್ಷೆ ಕಪ್ಪನ್ನು ಪ್ರತಿ ದಿವಸ ಇಡತಕ್ಕಂಥದ್ದನ್ನು ಮಾಡಿ, ಅಥವಾ ಸಾಧ್ಯವಿಲ್ಲ ಅಂತಂದರೆ ಅಲ್ಲೆಲ್ಲರೂ ಶುದ್ಧತ್ವ ಇರುವಂಥ ಒಬ್ಬರು ಗುರುವಿನ ಕೈಯಲ್ಲಿ ಆ ಬಾಲಗ್ರಹ ದೋಷದ ಒಂದು ತಾಯಿತಗಳು ಸಿಗ್ತದೆ. ಅಕಸ್ಮಾತ್ ನಿಮಗೇನಾದರೂ ಆಗಬೇಕು ಅಂತಂದರೆ ನಮ್ಮಲ್ಲೇ ಸಿಗ್ತದೆ, ಅದನ್ನು ಪೋಸ್ಟಲ್ಲೇ ನೀವು ಇರುವಂಥ ಜಾಗಕ್ಕೆ ತರಿಸಿಕೊಳ್ಬೋದು. ಬೇಕಾದ್ರೆ ಆ ಬಾಲಗ್ರಹ ದೋಷವನ್ನು ತರಿಸಿಕೊಂಡು ಈ ಜಾತಕ ಕಟ್ಟಿ ಖಂಡಿತ ಅನುಕೂಲವಾಗುತ್ತೆ. ಯೋಚನೆ ಮಾಡಬೇಡಿ, ಶುಭವಾಗಲಿ. ಧನ್ಯವಾದಗಳು ಸಚಿನ್ ಅವರೇ. ಮತ್ತೊಬ್ರು ಕಾಲರ್ ವೀಣಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವೀಣಾ. ನಮಸ್ತೆ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ನಿಮ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ ಮಾ. 22/2/83. 22/2/1983. ಸಮಯ ತಿಳಿಸಿ. ಮಂಗಳವಾರ ಬೆಳಗ್ಗೆ 5 ಗಂಟೆ. ಮಂಗಳವಾರ ಬೆಳಗ್ಗೆ 5 ಗಂಟೆಗೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಮೃಗಶಿರ ನಕ್ಷತ್ರ ಜನನವಾಗಿರ್ತಕ್ಕಂಥದ್ದು, ಶನಿ ಉಚ್ಚುಂಗತನಾಗಿ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಶುಕ್ರ ಉಚ್ಚುಂಗತ ಲಗ್ನಾಂಶವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಇತ್ತೀಚೆಗಂತೂ ಕೂಡ ಈ ಜಾತಕಕ್ಕೆ ಬರೀ ನಷ್ಟ 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 ನಷ್ಟಗಳನ್ನು ತೋರಿಸ್ತಾ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತದೆ. ಯಾಕೋ ವಿಪರೀತವಾದಂಥ ಬುದ್ಧಿವಂತಿಕೆನೂ ಇರ್ತದೆ, ಆ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಉಪಯೋಗಕ್ಕೆ ಬರದ ರೀತಿಯಲ್ಲಿ ಸ್ಥಿತಿಗತಿಗಳಲ್ಲಿ ನಿಂತಿರ್ತದೆ ಅಂತಕ್ಕಂಥ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ ನೋಡಿದಾಗ. ಅದರಲ್ಲೂ ಕೂಡ ಈ ಜಾತಕ ಸ್ವಲ್ಪ ಇಷ್ಟಪಟ್ಟಂಥ ವಿವಾಹವನ್ನು ಆಗ್ತಕ್ಕಂಥ ಎಲ್ಲ ಯೋಗಗಳಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಸಪ್ತಮಾಧಿಪತಿಯಾದಂಥ ಪಂಚಮಸ್ಥಿತನಾಗಿರ್ತಕ್ಕಂಥದ್ದು ಇಷ್ಟಪಟ್ಟಂಥ ವಿವಾಹವನ್ನು ಆಗಬೇಕು ಈ ಜಾತಕ ಅಂತಕ್ಕಂಥ ಹೇಳ್ತದೆ ಈ ಜಾತಕ. ಏನಾಗಬೇಕಾಗಿತ್ತು? ಗುರುಜಿ, 10 ವರ್ಷ ಆಯ್ತು ಗುರುಜಿ ಮದ್ವೆ ಆಗಿ, ಇನ್ನು ಮಕ್ಕಳಾಗಿಲ್ಲ. ಎಲ್ಲಾ ತರ ಟ್ರೀಟ್ಮೆಂಟ್ IVF ಎಲ್ಲ ಮಾಡಿಸ್ಕೊಂಡಿದ್ವಿ, ಆದ್ರೆ ಇನ್ನು ಮಕ್ಕಳಾಗಿಲ್ಲ. ಅದ್ ಯಾಕೆ ಅಂತ ಗೊತ್ತಾಗ್ತಲ್ಲ ಗುರುಜಿ. ಸಂತಾನ ದೋಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಲಗ್ನಾಧಿಪತಿಯಾದನ್ನು ಪಂಚಮಸ್ಥಿತನಾಗಿರ್ತಕ್ಕಂಥವನು ಶನಿಭಾವದಲ್ಲಿ ಸ್ಥಿತನಾಗಿ ಶನಿ ನೀಚತ್ವವನ್ನು ಹೊಂದಿರತಕ್ಕಂಥದ್ದು. ಶನಿ ನೀಚತ್ವ ಅಂತಂದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ಪೂರ್ವಜರ ಕಾಟ ಹೊಂದಿದೆ. ಡಾಕ್ಟರ್ ಹತ್ರ ಹೋದರೆ ಏನೂ ದೋಷ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳೇ ನಿರ್ಮಾಣ ಆಗಿ ಬರುತ್ತದೆ, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ರೀತಿಯಾದಂಥ ವಾತಾವರಣವೇ ಸೃಷ್ಟಿಯಾಗುತ್ತೆ. ಆದರೆ ಪೂರ್ವಜರ ಶಾಪದಿಂದ ಈ ಜಾತಕಕ್ಕೆ ಮದುವೆ ಅಲ್ಲ ಸಂತಾನ ಆಗದೇ ಇರತಕ್ಕಂಥದ್ದಕ್ಕೆ ದೋಷಯುಕ್ತವಾಗಿದೆ. ಖಂಡಿತ ಸಂತಾನ ಯೋಗ ಇದೆ, ಸಂತಾನ ಯೋಗ ಇಲ್ಲ ಅಂತಲ್ಲ. ಆ ಪೂರ್ವಜರ ಶಾಪ, ಆ ಪೂರ್ವಜರ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಸಾಮಾನ್ಯವಾಗಿ ಈ ಜಾತಕದಲ್ಲಿ ಈ ಕುಟುಂಬದಲ್ಲಿ ಕಣ್ಣಿನ ಕನಿಷ್ಠ ಅಂದ್ರೂ ಕೂಡ ನಿಮ್ಮ ಕಣ್ಣೆದುರಿಗೆನೆ 3-4 ಜನಗಳಿಗಾದ್ರೂ ಕೂಡ ಈ ರೀತಿಯಾದಂಥ ಹೆಣ್ಣು ಮಕ್ಕಳಿಗೆ, ಈ ವಂಶದಲ್ಲಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ 3-4 ಜನಗಳಿಗಾದ್ರೂ ಕೂಡ ಈ ಜಾತಕಕ್ಕೆ ಸಂತಾನ ದೋಷ ಇರತಕ್ಕಂಥ ಹೆಣ್ಣು ಮಕ್ಕಳೇ ಈ ಕುಟುಂಬದಲ್ಲಿ ಇರತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾಗಿ ಪೂರ್ವಜರ ದೋಷವನ್ನು ನಿವಾರಣೆ ಮಾಡಿಸ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ, ಶುಭವಾಗಲಿ. ಧನ್ಯವಾದಗಳು ವೀಣಾ ಅವರೇ. ಗುರುಜಿ, ಇನ್ನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ತುಲಾರಾಶಿನೊಳಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಲಾಭದ ಪ್ರಮಾಣ ಅಧಿಕವಾಗಿ ಬರುವಂಥದ್ದು.
ಶುಗರ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರ್ತಕ್ಕಂಥವರು, ಅಜೀರ್ಣ ದೋಷ, ಮೈಕೆ ನೋವು, ಮೂತ್ರಪಿಂಡ ದೋಷಗಳು ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡತಕ್ಕಂಥ ರೀತಿಯಲ್ಲಿ ಆಗುವಂಥದ್ದು. ಚೀಟಿ ವ್ಯವಹಾರಗಳಿಂದ ಕಾನೂನುಬಾಹಿರ ಧನ ಸಂಪಾದನೆಗೆ ಮುಂದಾಗಿ ಸ್ವಲ್ಪ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮೆಟ್ಟಿಲಿರ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ನೋಡುವಂಥದ್ದು. ಬಾರ್ ಅಂಡ್ ರೆಸ್ಟೋರೆಂಟ್, ಹೋಟೆಲ್, ಬೇಕರಿ, ಅಲಂಕಾರಿಕ ಅಥವಾ ಸೌಂದರ್ಯವರ್ಧಕ ಉದ್ಯಮ ಮತ್ತು ಉದ್ಯೋಗಸ್ಥರಿಗೆ ಅಧಿಕ ಲಾಭದ ಪ್ರಮಾಣ ಅಧಿಕವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ತುಲಾರಾಶಿಯನ್ನು ನೋಡುವಂಥದ್ದು. ದುರ್ಗಾ ಸಪ್ತಚರ್ಯನ ಪಠನೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಬಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ನಿಮಿತ್ತ ದೂರ ಪ್ರದೇಶಕ್ಕೆ ತೆರಳತಕ್ಕಂಥದ್ದು ಅಥವಾ ವಿದೇಶದಲ್ಲಿರ್ತಕ್ಕಂಥ ಅವರು ಸ್ವಲ್ಪ ಆಗಮಿಸತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಉದ್ಯೋಗ ಸ್ಥಳದಲ್ಲಿನ ಮಹಿಳಾ ಮಿತ್ರರಿಂದ ಅಪನಿಂದನೆ, ಅಪಕೀರ್ತಿಗೆ ಗುರಿಯಾಗ್ತಕ್ಕಂಥ ಒಂದು ಸನ್ನಿವೇಶ ಅಥವಾ ಗೌರವಕ್ಕೆ ಚ್ಯುತಿ ಬರತಕ್ಕಂಥ, ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಲಾಭದ ಪ್ರಮಾಣ ಅಧಿಕವಾಗಿ ಬರುವಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಉತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ಪೂಜನೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಬೆವರು ದೋಷ, ಕಫ, ಗಂಟಲು ನೋವು, ಗುಪ್ತ ವ್ಯಾಧಿಗಳಿಂದ ದುಶ್ಚಟಕ್ಕೆ ಬಲಿಯಾಗಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಕಾರ್ಮಿಕರ ಅಥವಾ ಸೇವಕರ ಕೆಲಸಗಾರರ ಕೊರತೆ ಇನ್ನಷ್ಟು ಹೆಚ್ಚಾಗುವಂಥ ಒಂದು ಸ್ಥಿತಿ, ಅನಿರೀಕ್ಷಿತವಾಗಿ ಉದ್ಯೋಗಕ್ಕೆ ಬಂದಂಥ ಉತ್ತಮ ಅವಕಾಶಗಳು ಕೈತಪ್ಪಿ ಹೋಗುವಂಥದ್ದನ್ನು ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ತುಪ್ಪವನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಯಶಸ್ಸು, ಮನೆಯವರಿಂದಲೇ ಸಮಸ್ತಿ ಲಭಿಸುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಉದ್ಯೋಗ ಬದಲಾವಣೆಗೆ ಉತ್ತಮವಾದಂಥ ಅವಕಾಶಗಳ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸ್ಥಿತಿ, ಜವಾಬ್ದಾರಿಯುತವಾದಂಥ ಅಥವಾ ಬಡ್ತಿ ಲಭಿಸತಕ್ಕಂಥದ್ದು, ಮಾನ ಸನ್ಮಾನಗಳು ಲಭಿಸುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಜೋಜು, ರೇಸ್, ಲಾಟರಿ ಮುಂತಾದ ದುಶ್ಚಟಗಳಿಗೆ ಸಿಲುಕುವಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಇವತ್ತಿನ ಸಹ ಈ ಮಕರ ರಾಶಿಯನ್ನು ನೋಡುವಂಥದ್ದು. ನಾಗದೇವತೆಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಸೋಂಕು, ಕ್ರಿಮಿಕೀಟಗಳಿಂದ ಆದಂಥ ಒಂದು ಗಾಯ, ಮನೋರೋಗಗಳಿಂದ ಅತಿ ಹೆಚ್ಚು ಬಳಲತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಬರುವಂಥದ್ದು. ಸ್ನೇಹಿತರಿಂದ, ಸಂಘಾತಿಯಿಂದ ಸ್ಥಿರಾಸ್ತಿ ಅಥವಾ ವಾಹನ ಖರೀದಿಗೆ ಸಲಹೆ ಮತ್ತು ಸೂಚನೆಗಳು ಬರುವಂಥದ್ದು. ಶಕ್ತಿ ದೇವತೆಗಳ ಆರಾಧನೆಯಲ್ಲಿ ತೊಡಗತಕ್ಕಂಥ ಒಂದು ಸ್ಥಿತಿ, ಶತ್ರು ಕಾಡಗಳಿಂದ, ದುಷ್ಟ ದೋಷಗಳಿಂದ, ಮಾಟ ಮಂತ್ರ ತಂತ್ರಗಾರದಿಂದ ಸ್ವಲ್ಪ ಮುಕ್ತಿ ಹೊಂದಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥ ನೀವು ತಿನಿಸ ಕುಂಭರಾಶಿಯನ್ನು ನೋಡುವಂಥದ್ದು. ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮೀನರಾಶಿ, ಗರ್ಭಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇವತ್ತಿನ ದಿವಸ ಬಹಳ ಒಳಿತಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಕ್ಕಳ ದುರ್ನಡತೆಗಳಿರ್ತಕ್ಕಂಥದ್ದು, ಬೇಜವಾಬ್ದಾರಿತನಗಳು ಸ್ವಲ್ಪ ಒತ್ತಡವನ್ನು ತಂದು ನಿದ್ರಾಭಂಗವನ್ನು ಮಾಡಿಸುವಂಥ ಒಂದು ದಿವಸ, ಅನಾರೋಗ್ಯ ಸಮಸ್ಯೆಗಳು ಆಯುಷ್ಯಕ್ಕೆ ಕುತ್ತು ತರುತ್ತದೆ ಅಂತ ಒಂದು ರೀತಿಯಾದಂಥ ಆತಂಕ ಸೃಷ್ಟಿಯಾಗುವಂಥದ್ದು. ನೆರೆಹೊರೆಯರ ಮಹಿಳೆಯರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಅವರಿಂದ ಅಪಕೀರ್ತಿಗಳು ಬರ್ತಕ್ಕಂಥದ್ದು, ಉದ್ಯೋಗದಲ್ಲಾದಂತಹ ಒಂದು ಸೋಲು, ನಷ್ಟ, ತೊಂದರೆಗಳು, ಕೆಟ್ಟ ತೀರ್ಮಾನವನ್ನು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥ ರೀತಿಯಲ್ಲಿ ಇವತ್ತಿನ ದಿವಸ ಮೀನರಾಶಿ ನೋಡ್ತಾಗಿರುವಂಥದ್ದು. ಕುಲದೇವತ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗ ಒಬ್ರು ಕಾಲ್ ರೆಡಿ ಇದ್ದಾರೆ. ಶ್ರೀನಿವಾಸ್ ಆನೇಕಲ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಹುಟ್ಟಿದ ದಿನಾಂಕ ತಿಳಿಸಿ. 16/6/1977. ಸಮಯ ತಿಳಿಸಿ. ಬೆಳಗಿನ ಜಾವ 4:30 ನಾಲ್ಕೂವರೆಯಿಂದ 5:30 ಒಳಗೇನಾ? ಹೌದು. ಟೈಮ್ ಕರೆಕ್ಟ್ ಆಗಿ ಗೊತ್ತಿಲ್ವಾ? ಅದೇ ಕನ್ಫರ್ಮ್ ಅಂತೇಳಿ 4:30. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ಶ್ರೀನಿವಾಸ್. ನಮ ಶಿವಾಯ. ನಮಸ್ತೆ ಗುರುಜಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕೆಂದರೆ ಸಮಯ ಮತ್ತು ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಸರಿ ಇದ್ದರೆ ನಿಮ್ಮ ಯಾವುದೇ ಕೆಲಸಗಳಾಗ್ಬೋದು, ಮದುವೆ ವಿಚಾರಗಳಾಗ್ಬೋದು ಅಥವಾ ಬೇರೆ ಮನೆ ವಿಚಾರಗಳಾಗ್ಬೋದು, ಗೃಹ ನಿರ್ಮಾಣ ವಿಚಾರಗಳಾಗ್ಬೋದು, ಸಂತಾನದ ವಿಚಾರಗಳಾಗ್ಬೋದು, ಯಾವುದೇ ವಿಚಾರಗಳಾಗ್ಬೋದು, ಇದೇ ಸಮಯಕ್ಕೆ ಇಂಥ ದಿವಸವೇ ಆಗುತ್ತೆ ಅಂತಕ್ಕಂಥದ್ದು ಮಾಹಿತಿಯನ್ನು ಆ ಜಾತಕಗಳು ನಮಗೆ ಕೊಡ್ತದೆ. ಇಂಥ ಸಮಯದಿಂದಲೇ ನಿಮಗೆ ಪೀಡನೆಗಳಾಗಿದೆ, ಇಂಥ ದಿನಾಂಕವೇ ನಿಮಗೆ ಬಿಡುಗಡೆ ಬಂದುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಮಾಹಿತಿಗಳನ್ನು ಆ ಜಾತಕ ಕೊಡ್ತದೆ. ಹಾಗಾಗಿಯೇ ಜನ್ಮ ಸಮಯ ಅಂತಕ್ಕಂಥದ್ದು, ಜನ್ಮ ದಿನಾಂಕ ಅಂತಕ್ಕಂಥದ್ದು ಬಹಳ ಮುಖ್ಯ.
ಆದರೂ ಕೂಡ ನೀವು ಕೊಟ್ಟಿರ್ತಕ್ಕಂತ ಸಮಯದ ಆಧಾರದ ಮೇಲೆ ನೋಡಿದಾಗ ರೋಹಿಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಕೃತಿಕಾ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥದ್ದು ಈ ಜಾತಕ ಲಗ್ನ ಸಂದಿನಲ್ಲಿರ್ತಕ್ಕಂಥದ್ದು ನೀವು ಅವಾಗ ಏನೋ ಒಂದು ಅಂದೋಜಿನ ಮೇಲೆ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯದ ಒಂದು ಸ್ಥಿತಿಗತಿಗಳಿದೆ. ಆದರೂ ಕೂಡ ಸುಮಾರು 2 ವರ್ಷ 3 ತಿಂಗಳಿಂದ ಅಂತೂ ಕೂಡ ನರಕ ಅಪಮಾನ ಅಪನಿಂದನೆಗಳು ಎಷ್ಟು ಅಂತಂದರೆ ಹೇಳದೇ ಇರೋದು ಅಷ್ಟು ಮಾನಸಿಕ ನೋವು ನೊಂದು ಬೆಳೆದಾಡಿ ಬೆಂದು ಎಲ್ಲವೂ ಆಗೋಗ್ಬಿಟ್ಟಿದೆ. ಅಂಥ ಒಂದು ಸ್ಥಿತಿಗತಿಗಳು ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಆಕಸ್ಮಿಕ ನಷ್ಟಗಳಾಗ್ತಕ್ಕಂಥದ್ದು ಆಕಸ್ಮಿಕ ನೋವುಗಳಾಗ್ತಕ್ಕಂಥದ್ದು ಅಪಕೀರ್ತಿಗಳಾಗ್ತಕ್ಕಂಥದ್ದು ಜೀವನವೇ ಬೇಡ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳನ್ನು ನಿರ್ಮಾಣ ಆಗಿದೆ. ಹೌದು ಅಲ್ವೋ? ಖಂಡಿತ ಗುರುಜಿ, ಇದೆಲ್ಲ ನಾನು ಬಹಳ ಅದನ್ನೇ ಹೇಳಿರ್ತಕ್ಕಂಥದ್ದು. ಹೌದು, ಒಂದು ಕೆಲಸವನ್ನು ಮಾಡಿ, ಈ ಜಾತಕದ ಪ್ರಕಾರವಾಗಿ ಪ್ರತಿ ಗುರುವಾರ ಒಂದಿಷ್ಟು ನಿಮ್ಮ ಕೈಲಾದಂಥ ರೀತಿಯಲ್ಲಿ ತುಪ್ಪವನ್ನು ತೆಗೆದುಕೊಂಡು ಹೋಗಬೇಕು. ಜೋಡಿ ತುಪ್ಪದ ದೀಪವನ್ನು ಸತ್ಯಸಾಯಿಬಾಬ ದೇವಸ್ಥಾನದಲ್ಲಾದರೂ ಕೂಡ ಹಚ್ಚತಕ್ಕಂಥದ್ದನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಶ್ರೀನಿವಾಸ್ ಅವರೇ. ವೀಕ್ಷಕರೇ, ಇನ್ನು ಗುರುಶಾಪದ ಮುಕ್ತಿಗಾಗಿ ಗುರು ಪ್ರದೋಷ ಆಚರಣೆಯನ್ನ ಹೇಗ್ ಮಾಡ್ಬೇಕು, ಈ ರಹಸ್ಯವನ್ನ ತಿಳ್ಕೊಳ್ಳೋಣ. ಗುರುಜಿ, ಇನ್ನು ಗುರು ಪ್ರದೋಷ ಆಚರಣೆಯನ್ನ ಹೇಗ್ ಮಾಡ್ಬೇಕು? ಯಾಕಂದ್ರೆ ಕೆಲವರಿಗೆ ಗುರುಶಾಪ ಇರುತ್ತೆ, ಮತ್ತೆ ಆರ್ಥಿಕ ಸಮಸ್ಯೆಗಳು ಇರುತ್ತೆ. ಈ ಪೂಜಾ ವಿಧಾನಗಳೇನು, ಹೇಗ್ ಮಾಡ್ಬೇಕು ಆಚರಣೆಯ ರಹಸ್ಯವನ್ನ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಪ್ರದೋಷಗಳನ್ನ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ ಅಂತ ಅನ್ನೋ ರೀತಿಯಲ್ಲಿ ಇತ್ತು ಅಂತಂದ್ರೆ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರದಲ್ಲೋ ಅಥವಾ ನದಿ ತೀರದಲ್ಲೋ ಮಾಡ್ತಕ್ಕಂಥ ಒಂದು ಪದ್ಧತಿಗಳನ್ನು ಹೆಚ್ಚಾಗಿ ಅನುಸರಣೆ, ಆ ಪದ್ಧತಿಗಳ ಪ್ರಕಾರವಾಗಿ ಮಾಡಿದರೂ ಮಾತ್ರ 100ಕ್ಕೆ 100% ಶತಸಿದ್ಧವಾದಂಥ ಒಂದು ಫಲಾಫಲಗಳು ಲಭಿಸ್ತಕ್ಕಂಥದಕ್ಕೆ ಸಾಧ್ಯತೆಗಳಿದೆ. ಕೆಲವರು ಮನೆಯಲ್ಲೂ ಕೂಡ ಆ ಶಿವಯ್ಯನಿಗೆ ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಅಥವಾ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಅಥವಾ ಮಹಾರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ರುದ್ರಾಭಿಷೇಕಗಳನ್ನು ಮಾಡಿ ಅವನಿಗೆ ಭ್ರಷ್ಟಾನ್ನ ಭೋಜನಗಳನ್ನು ಇಟ್ಟು ಅವನಿಂದ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಒಂದು ಎಲ್ಲ ಸಾಧ್ಯತೆಗಳನ್ನು ನೋಡ್ತೀವಿ. ಆದರೆ ಇವತ್ತಿನ ದಿವಸ ಗುರುವಾರ ಪ್ರದೋಷ ಅಂದರೆ ಪ್ರದೋಷ ಅಂತಕ್ಕಂಥ ತಿಂಗಳಲ್ಲಿ 2 ಬಾರಿ ಬಂದರೂ ಕೂಡ ಯಾವ ವಾರ ಬಂದಿರ್ತದೋ ಆ ವಾರದ ಅನುಗುಣವಾಗಿ ಆ ದೋಷಗಳ ಆ ಗ್ರಹದ ದೋಷಗಳನ್ನು ಆ ಪ್ರದೋಷ ಕಾಲಗಳು ಅಂತಕ್ಕಂಥದ್ದು ನಿವಾರಣೆ ಮಾಡ್ತಕ್ಕಂಥದ್ದು. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಕ್ಷಿಣಾಮೂರ್ತಿಯಾಗಿ ನಿಂತಿರ್ತಕ್ಕಂಥ ಶಿವಯ್ಯನಿಗೆ, ದಕ್ಷಿಣಾಮೂರ್ತಿ ಶಿವಯ್ಯನೇ ದಕ್ಷಿಣಾಮೂರ್ತಿಯಾಗಿ ಗುರುವಾಗಿ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಕೊಡ್ತಕ್ಕಂಥ ಸರ್ವವನ್ನು ತಿಳಿದುಕೊಂಡಿರ್ತಕ್ಕಂಥ ದಕ್ಷಿಣಾಮೂರ್ತಿಯಾಗಿ ನಿಂತಿರ್ತಕ್ಕಂಥ ಆ ಶಿವಯ್ಯನಿಗೆ ಇವತ್ತಿನ ದಿವಸ ಆ ಗುರುವಾರದ ದಿವಸ ಅಭಿಷೇಕವನ್ನು ಮಾಡಿ ಅವನಿಗೆ ವಿಧಿವಿಧಾನೋಕ್ತವಾದಂಥ ಪೂಜೆಗಳನ್ನು ಮಾಡಿ ಗಣಗಳನ್ನು ಸಮಾಧಾನ ಪಡಿಸಿ ಅವರ ಧರ್ಮಪತ್ನಿಯ ಅರ್ಧಾಂಗಿ ಆದಂಥ ಪಾರ್ವತಿ ಅನುಗ್ರಹಪೂರ್ವಕವಾಗಿ ಪೂಜೆಯನ್ನು ಮಾಡಿದ್ದೇ ಆದಂಥ ಪಕ್ಷದಲ್ಲಿ ಇವತ್ತಿನ ದಿವಸ ಅಥವಾ ಎಲ್ಲೂ ಮನೇಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಶಿವಯ್ಯನ ದೇವಸ್ಥಾನಗಳಿಗೆ ಹೋಗಿ ರುದ್ರಾಭಿಷೇಕವಾಗ್ತಾ ಇರ್ತದೆ. ಸಂಜೆ 4:30 to 6:30 ಒಳಗಡೆ ಪ್ರದೋಷದ ಸಮಯ ಅಂತಕ್ಕಂಥದ್ದೇನಿದೆ ಈ ಸಮಯದಲ್ಲಿ ರುದ್ರಾಭಿಷೇಕವಾಗ್ತಾ ಇರ್ತದೆ. ಈ ಸಮಯದಲ್ಲಿ ಆ ಭಗವಂತನ ದರ್ಶನ ಮಾಡಿ ಅವನ ಪಾದೋದಕವನ್ನು ಸ್ವಲ್ಪವಾದರೂ ಕೂಡ ಅವನ ಪಾದೋದಕವನ್ನು ಪ್ರೋಕ್ಷಣ ಮಾಡಿಕೊಂಡಿದ್ದೇ ಆದಂಥ ಪಕ್ಷದಲ್ಲಿ ಪರಿಪೂರ್ಣವಾಗಿ ಗುರುಶಾಪದಿಂದ ಮುಕ್ತರಾಗಿ ಗುರುದೋಷಗಳಿಂದ ಮುಕ್ತರಾಗಿ ಪರಿಪೂರ್ಣವಾದಂಥ ಆರ್ಥಿಕ ಸಮಸ್ಯೆಗಳಿಂದ ಒಂದು ಮುಕ್ತಿಯನ್ನು ಪಡೆಯೋದಕ್ಕೆ ಎಲ್ಲ ರೀತಿಯಾದಂಥ ಸುಲಲಿತ ಮಾರ್ಗಗಳು ಇವತ್ತಿನ ದಿವಸ ಲಭಿಸ್ತದೆ. ಆ ಗುರುಶಾಪದಿಂದ ಮುಕ್ತಿಯನ್ನು ಹೊಂದಬಹುದು, ಆರ್ಥಿಕ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿಯನ್ನು ಹೊಂದಬಹುದು. ಹೋಗಿ ಶಿವಯ್ಯನ ದರ್ಶನ ಮಾಡಿ ಸಂಜೆ 4:30 to 6:00 ಒಳಗೆ ಪರಿಪೂರ್ಣವಾದಂಥ ಫಲಾಫಲಗಳು ನಿಮಗೆ ಲಭಿಸುತ್ತೆ. ಶುಭವಾಗಲಿ. ಸರಿ ಗುರುಜಿ, ಶಿವನ ಆರಾಧನೆಯಿಂದ ಗುರು ಪ್ರದೋಷ ಆಚರಣೆಯನ್ನು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಃಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಶುಭವಾಗಲಿ. ವೀಕ್ಷಕರೇನು, ಗುರುಜಿಯವರ ನೇರ ಭೇಟಿಗಾಗಿ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಮೊದಲು ಮಹದಾಯಿ ಕಡೆ ಹೋಗೋಣ. ಕಾವೇರಿ ಬಳಿಕ ಮಹದಾಯಿ ಹೋರಾಟ, ಕಾವೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೇ 21ಕ್ಕೆ ಮುಂಬೈನಲ್ಲಿ ಕರ್ನಾಟಕ ಗೋವಾ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಭೆ ನಡೆಯುತ್ತೆ. ಈ ಸಂಬಂಧ ಇದೇ 19ರಂದು ರಾಜ್ಯದಲ್ಲಿ ಸರ್ವಪಕ್ಷ ಸಭೆ ಕರೆದಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಕಟಿಸಿದ್ದಾರೆ. ಇನ್ನು ಭಾರತದಲ್ಲಿ ಪಾಕ್ ಕಲಾವಿದರ ನಿಷೇಧಕ್ಕೆ ನನ್ನ ಬೆಂಬಲವಿದೆ, ದೇಶ ಮೊದಲು ನಂತರ ಕಲಾವಿದರು ಅಂತ ಕಲಬುರಗಿಯಲ್ಲಿ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡ ಮನೆ ಹುಡುಗ ಸಿನಿಮಾದ ಪ್ರಮೋಷನ್ಗೆ ಕಲಬುರಗಿಗೆ ಬಂದಿದ್ದಂತಹ ಪುನೀತ್ ರಾಜ್ಕುಮಾರ್ ನೀರಿನ ವಿಷಯ ಬಂದಾಗ ಕೇವಲ ಕಾವೇರಿ
ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚಿತ್ರರಂಗ ಹೋರಾಟ ನಡೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಸಿನಿಮಾ ರಂಗ ನಿರ್ಲಕ್ಷ್ಯತನ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದರು. ಬಳಿಕ ತೆರೆದ ವಾಹನದಲ್ಲಿ ಮೆರವಣಿಗೆ ಕೂಡ ಮಾಡಿದರು.